ಸೊ ಗೈಸ್, ನಿಮಗೆ ಇನ್ನೂ ಗೊತ್ತಿಲ್ಲ ಅಂದರೆ ಇಡೀ ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿನೇ ಫಸ್ಟ್ ಬೂಯಾ ಮಾಡಿದ್ದು ಯಾರು? ಎಸ್ ಗೈಸ್, ನೀವು ಕರೆಕ್ಟಾಗಿನೇ ಕೇಳ್ತಿದ್ದೀರಾ. ಫಸ್ಟ್ ಬೂಯಾ ಅಂದರೆ ನಮ್ಮ ಫ್ರೀ ಫೈರ್ ಗೇಮ್ ಲಾಂಚ್ ಆಗಿತ್ತಲ್ಲ ಆ ಟೈಮ್ನಲ್ಲಿನೇ ಫ್ರೀ ಫೈರ್ ಗೇಮ್ನ ಓಪನ್ ಮಾಡಿ ಫಸ್ಟ್ ಬೂಯಾ ಮಾಡಿದ್ದ ವ್ಯಕ್ತಿ ಯಾರು ಮತ್ತು ಅವರ ಫೇಸ್ ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಬರೋದವ್ರು ತೋರಿಸ್ತಾರೆ. ಮತ್ತು ಗೈಸ್, ಆ್ಯಕ್ಚುಲಾಗಿ ಈ ಫ್ಯಾಕ್ಟ್ನ ಯಾವ ಯೂಟ್ಯೂಬರ್ ಕೂಡ ಹೇಳಿಲ್ಲ ಗೈಸ್. ಓಕೆನಾ, ಬೇಕಾದ್ರೆ ನೀವು ಸರ್ಚ್ ಮಾಡೋಣ, ನೋಡ್ಕೊಳ್ಳಿ ಯಾವ ಯೂಟ್ಯೂಬರ್ ಹೇಳಿಲ್ಲ. ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟು ಮತ್ತು ತುಂಬಾ ರಿಸರ್ಚ್ ಮಾಡೋಕ್ಕಾಯ್ತು ಗೈಸ್. ಓಕೆನಾ, ಇದರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಮತ್ತು ಗೈಸ್, ಈ ವಿಡಿಯೋದಲ್ಲಿ ಇದೊಂದೇ ಫ್ಯಾಕ್ಟ್ ಅಲ್ಲ, ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿ ಒಂದು ಎಂಥ ಕಾಲ ಬಂದಿತ್ತಂದರೆ ಈ ಟೈಮ್ನಲ್ಲಿ ನಾವು ಡೈಮಂಡ್ಸ್ನ ಫ್ರೀ ಆಗಿ ತೊಗೊಬೋದಾಗಿತ್ತು. ಯಾವ ಥರದ ಡೈಮಂಡ್ಸ್ನ ಫ್ರೀ ಆಗಿ ತೊಗೊಬೋದಾಗಿತ್ತು, ಯಾವ ಟೈಮ್ನಲ್ಲಿ ಬಂದಿತ್ತು, ಯಾವಪ್ಪ ಡೈಮಂಡು, ಯಾವುದಪ್ಪ ಈವೆಂಟು ಅಂತ ನಿಮಗೆ ಕೂಡ ಸಣ್ಣ ಡೌಟ್ ಅಂತೂ ಇದ್ದೇ ಇರುತ್ತೆ ಗೈಸ್. ಓಕೆನಾ, ಮತ್ತು ಗೈಸ್, ಕ್ಲಾಸ್ ಕೋಡ್ ಹೊಡ್ಬೇಕಾರೆ ನಾವು ಏನಪ್ಪ ಬುಯ್ಯ ಇಲ್ಲ ಡಿಫೀಟ್ ಆದಮೇಲೆ ಕೆಳಗಡೆ ಅಸಿಸ್ಟ್ ಅಂತ ತೋರಿಸುತ್ತೆ, ಅಂದರೆ ಕೇಳಿಸ್ ಕೆಳಗಡೆ ಅಸಿಸ್ಟು. ಈ ಅಸಿಸ್ಟ್ ಅಂದರೆ ಏನಪ್ಪ, ಇದ್ರ ಒರಿಜಿನಲ್ ಮೀನಿಂಗ್ ಏನಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನನಗೆ ಗೊತ್ತು, ಸಾಕಷ್ಟು ಜನ ಕಿಲ್ಚೋರ್ ಮಾಡಿರ್ತಾರೆ, ಅದನ್ನೇ ಅಸಿಸ್ಟ್ ಅಂತ ಕರೀತಾರೆ. ಓಕೆ, ನೀವು ಅಂದ್ಕೊಂಡಿದ್ದೆ ಕರೆಕ್ಟ್ ಆಗಿರ್ಬೋದು, ಆದರೆ ಒರಿಜಿನಲ್ ಮೀನಿಂಗು ನಾನು ನಿಮಗೆ ತಿಳಿಸ್ಕೊಡ್ತು. ಮತ್ತು ಗೈಸ್, ಈ ವಿಡಿಯೋದಲ್ಲಿ ಇವು ಮೂರೇ ಫ್ಯಾಕ್ಟ್ ಅಲ್ಲ, ಮೋನಿ ಪೆಟ್ ಅಂತ ಬರುತ್ತೆ. ಇದು ಆ್ಯಕ್ಚುಲಿ ಏಲಿಯನ್ ಪೆಟ್ಟು. ಈ ಪೆಟ್ಟು ಯಾವ ಪ್ಲಾನೆಟ್ ಲಾಸಿಂದ ಬಂದಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತು. ಒನ್ ಟೈಪ್ ಫನ್ನಿ ಫ್ಯಾಕ್ಟ್ ಅಂತಲೇ ಹೇಳ್ಬೋದು. ಮತ್ತು ಗೈಸ್, ನಾನು ಹೇಳೋ ಫ್ಯಾಕ್ಟ್ ನಿಮಗೆ ಹೆಂಗೆಪ್ಪ ಯೂಸ್ಫುಲ್ ಅಂದರೆ, ಅವಾಗವಾಗ ನೀವು ಫ್ರೀ ಅಂದರೆ ಏನಪ್ಪ ಫ್ರೀ ಫೈರ್ ಬಗ್ಗೆ ನೀವು ಫ್ರೆಂಡ್ಸವ್ರು ಕೂಡ ಮಾತಾಡ್ತಿರ್ತೀರಲ್ಲ, ಆ ಟೈಮ್ನಲ್ಲಿ ನಾನು ಹೇಳೋ ಫ್ಯಾಕ್ಟ್ಸು ನಿಮ್ಮ ಫ್ರೆಂಡ್ಸವ್ರು ಕೂಡ ಶೇರ್ ಮಾಡಿ ಅವರನ್ನ ನೀವು ಶಾಕ್ ಮಾಡ್ಬೋದು. ಇದರಿಂದ ಗೈಸ್, ಯಾವುದೇ ಫ್ಯಾಕ್ಟ್ಸ್ನ ಮಿಸ್ ಮಾಡ್ಕೊಬೇಡಿ. ಹಾಗಾದ್ರೆ ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ನಿಮ್ಮ ಪ್ರೀತ ಕನ್ನಡಿಗ ಪಿಎಡ್ ಬ್ರೋ, ಹಾಗೂ ನೀವು ನೋಡ್ತಿರೋ ಚಾನಲ್ ಪಂಚು. ನಾನು ಗೈಸ್, ನಾವು ವಿಡಿಯೋ ಕಡೆ ಹೋಗಿನ ಮುಂಚೆ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟು. ಸೋ ಗೈಸ್, ಫ್ರೀ ಫೈರ್ ಫ್ಯಾಕ್ಟ್ಸ್ನ ಕನ್ನಡದಲ್ಲಿ ಹೇಳೋ ಯೂಟ್ಯೂಬರಿಗೆ ಯಾವುದೇ ರೀತಿಯ ಸಪೋರ್ಟ್ ಕಡಿಮೆ ಇಲ್ಲ ಅಂತ ತೋರಿಸ್ಕೊಡಿ. ಯಾಕಂದರೆ ಗೈಸ್, ನೀವೇ ನೋಡ್ಬೋದು ನಾವು 30K ಸಬ್ಸ್ಕ್ರೈಬರ್ಸ್ಗೆ ತುಂಬಾ ನಿಯರ್ ಇದ್ದೇವೆ. ಮತ್ತು ಗೈಸ್, 30K ಸಬ್ಸ್ಕ್ರೈಬರ್ಸ್ ಆಗತ್ತೆ, ತುಂಬಾ ಮೆಗಾ ಮೆಗಾ ವೀಡಿಯೋಸ್ ಬರ್ತಾನೆ ಇರುತ್ತೆ, ತುಂಬಾ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬರುತ್ತೆ. ಇದರಿಂದ ಗೈಸ್, ನೀವಿನ್ನೂ ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಇದ್ದರೆ ಪ್ಲೀಸ್ ಗೈಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ಗೆ ಸೆಟ್ ಮಾಡಿ. ತುಂಬಾ ಸಪೋರ್ಟ್ ಬೇಕಾಗಿದೆ. ಒಂದ್ಸಲ ತೋರಿಸ್ರಪ್ಪ ನಮ್ಮ ಕನ್ನಡದಲ್ಲಿ ಫ್ಯಾಕ್ಸ್ ಎಲ್ಲ ಯೂಟ್ಯೂಬರ್ಸ್ಗೆ ಯಾವ ರೀತಿ ಸಪೋರ್ಟ್ ಇರುತ್ತೆ ಅಂತ ಮತ್ತೆ ತೋರಿಸಿ ಗೈಸ್. ಓಕೆನಾ, ಯಾಕಂದರೆ ಈ ಥರ ವೀಡಿಯೋಸ್ ಮಾಡೋಕ್ಕೇ ತುಂಬಾ ಟೈಮ್ ಆಗುತ್ತೆ, ನಾರ್ಮಲ್ ವೀಡಿಯೋಸ್ಗೆನ ಅರ್ಥ ಮಾಡ್ಕೊಳ್ಳಿ ಗೈಸ್. ಓಕೆನಾ, ಸೊ ಗೈಸ್, ನನಗೆ ಡೈರೆಕ್ಟಾಗಿ ಫ್ಯಾಕ್ಟ್ ನಂಬರ್ 8 ಹೋಗಿನ ಮುಂಚೆ ಬೋನಸ್ ಫ್ಯಾಕ್ಟ್ ಕಡೆ ಬಂದ್ಬಿಡೋಣ. M1887 ಗನ್ ಸ್ಕಿನ್ಸ್ನಲ್ಲಿ ಗೈಸ್, ಓಕೆನಾ, ಈ ಥರ ಗನ್ ಸ್ಕಿನ್ನಲ್ಲಿ ಮೈನಸ್ ಮ್ಯಾಗ್ಝಿನ್ ಇಲ್ಲ ಪ್ಲಸ್ ಮ್ಯಾಗ್ಝಿನ್ ಇರುವಂಥ ಅಟ್ರಿಬ್ಯೂಟು ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿ ಬರೋಕ್ಕೆ ಚಾನ್ಸೇ ಇಲ್ಲ. ಯಾವ ಗನ್ನು? M1887 ಗನ್ನು. ಸೊ ಗೈಸ್, ಎದಕ್ಕೆಪ್ಪ ಈ ಗನ್ನಲ್ಲಿ ಈ ಥರ ರೂಲ್ ಇದೆ ಅಂತ ಒಂದ್ಸಲ ಕಮೆಂಟ್ ಮಾಡಿ. IQ ಇದ್ದವ್ರಿಗೆ ಅವಲೇ ಅರ್ಥ ಆಗಿರುತ್ತೆ ಎದಕ್ಕೆಪ್ಪ ಮೈನಸ್ ಮ್ಯಾಗ್ಝಿನ್ ಪ್ಲಸ್ ಮ್ಯಾಗ್ಝಿನ್ ಇರುವಂಥ ಅಟ್ರಿಬ್ಯೂಟ್ ಬರೋಕ್ಕೆ ಚಾನ್ಸ್ ಇಲ್ಲ. ಕಮೆಂಟ್ ಮಾಡಿ, ಇಷ್ಟಾದರೆ ನಾನು ಪಿನ್ ಮಾಡ್ತು. ಸೊ ಗೈಸ್, ನನಗೆ ಡೈರೆಕ್ಟಾಗಿ ಫ್ಯಾಕ್ಟ್ ನಂಬರ್ 8 ಕಡೆ ಬಂದ್ಬಿಡೋಣ. ಸೊ ಗೈಸ್, ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿ ಕ್ಲಾಸ್ ಕೋಡ್ ಮೋಡ್ ಮುಗ್ದಾದ್ಮೇಲೆ ಕೆಳಗಡೆ ಕಿಲ್ಸು ಮತ್ತು ಅಸಿಸ್ಟ್ ಅಂತ ತೋರಿಸುತ್ತೆ. ಸಾಕಷ್ಟು ಜನ ಮೊದಲೇ ಅಂದ್ಕೊಂಡಿರ್ತಾರೆ ಅಸಿಸ್ಟ್ ಅಂದರೆ ಏನಪ್ಪ ಈ ಅಪ್ಪ ಎಷ್ಟು ಕಿಲ್ಚೋರ್ ಮಾಡಿದ್ದಾನೆ ಅಂತ ತೋರಿಸುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಆ್ಯಕ್ಚುಲಿ ಅದೇ ಕರೆಕ್ಟ್ ಗೈಸ್. ಓಕೆನಾ, ಆದರೆ ಕಿಲ್ಚೋರ್ ಅಂತ ಬರೀ ಇದೊಂದೇ ಮೀನಿಂಗ್ ಬರೋದಿಲ್ಲ, ಅಸಿಸ್ಟಿಗೆ ಇನ್ನೊಂದು ಮೀನಿಂಗ್ ಕೂಡ ಬರುತ್ತೆ. ಆದರೆ ಅದಕ್ಕಿಂತ ಮುಂಚೆ ಕಿಲ್ಚೋರ್ ಇಂದ ಡೆಫಿನೇಷನ್ ನಾನು ನಿಮಗೆ ಹೇಳ್ತೀನಿ ಗೈಸ್. ಓಕೆನಾ, ಈಗ ಫಾರ್ ಎಕ್ಸಾಂಪಲ್ ಹೆಂಗಂದರೆ ನಾನು ಈಗ ಎನಿಮಿಗೆ 170 ಡ್ಯಾಮೇಜು AWM ಗನ್ನಲ್ಲೇ ಕೊಟ್ಟಿನ ಅಂತ ಅಂದ್ಕೊಳ್ಳಿ. ಆದರೆ ನಮ್ಮ ಟೀಮೇಟು ಕೇವಲ ಯಾವುದಪ್ಪ MP40 ಲಾಸಿಂದ ಬರೇ 30 ಡ್ಯಾಮೇಜ್ ಕೊಟ್ಟು ಕಿಲ್ ಎತ್ತುಬಿಟ್ರೆ ಆಗ ನಮ್ಮ ಟೀಮೇಟು ಕಿಲ್ಚೋರ್ ಮಾಡಿದ್ದಾನೆ ಅಂತ ಅರ್ಥ ಗೈಸ್. ಓಕೆನಾ, ಇದನ್ನೇ ಅಸಿಸ್ಟ್ ಅಂತ ಕರೀತಾರೆ. ಆದರೆ ಇದು ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಫ್ಯಾಕ್ಟ್ ಬಂದ್ಬಿಟ್ಟು ಇದಷ್ಟೇ ಅಲ್ಲ ಕಣ್ರು. ಸೊ ಗೈಸ್, ಅಸಿಸ್ಟ್ ಅಂದರೆ ಕೇವಲ ಕಿಲ್ಚೋರ್ ಅಷ್ಟೇ ಅಲ್ಲ, ನಾವು ನಾರ್ಮಲಾಗಿ ಎನ್ಮಿದು ಲೋ HP ಇದ್ದಾಗೆ ಹೊಡಿತೀವಲ್ಲ ಅದು ಕೂಡ ಅಸಿಸ್ಟ್ನಲ್ಲಿನೇ ಆ್ಯಡ್ ಆಗುತ್ತೆ. ಮತ್ತು ಗೈಸ್, ಫಾರ್ ಎಕ್ಸಾಂಪಲ್ ನೀವೇ ನೋಡ್ಬೋದು ನಮ್ಮ ಬ್ರದರು 5 kills ಮಾಡಿದ್ದಾರೆ ಆದರೆ 6 ಅಸಿಸ್ಟ್ ಅಂತ ಬಂದಿದೆ. ಅಂದರೆ ಗೈಸ್, 5 kills 6 kills ಅಂದರೆ ಹೆಂಗೆ ಸಾಧ್ಯ ಅಲ್ವಾ ಗೈಸ್. ಓಕೆನಾ, ಕೇವಲ ಇದು ಒಂದೇ ಅಷ್ಟೇ ಅಲ್ಲ. ಫಾರ್ ಎಕ್ಸಾಂಪಲ್ ಈಗ ನಾವು ಲಾಂಗ್ ರೇಂಜ್ ಎನಿಮಿಗೆ ಹೊಡಿತಿರ್ತೀವಿ ಅಂತ ಅಂದ್ಕೊಳ್ಳಿ, ಆ ಎಮು ಈಗ ಎನಿಮಿ ಯಾರಾದರೂ ಹತ್ರ ಬಂದುಬಿಟ್ರೆ ಬೇರೆ ಎನಿಮಿ ಅವ್ರಿಗೆ ಕೂಡ ಬುಲೆಟ್ ರ್ಯಾಂಡಮ್ ಆಗಿ ಕನೆಕ್ಟ್ ಆಗ್ಬಿಡುತ್ತೆ ಗೈಸ್. ಓಕೆನಾ, ಈ ಥರದ ಕಿಲ್ಸ್ ಬಂದರೆ ಕೂಡ ಇದು ಕೂಡ ಅಸಿಸ್ಟ್ನಲ್ಲಿನೇ ಆ್ಯಡ್ ಆಗುತ್ತೆ. ಇದರಿಂದ ಗೈಸ್, ಕೆಲವೊಂದು ಸಾರಿ ನಾವು 5 kills ಮಾಡಿದ್ರೆ ಕೂಡ 6 assists ಅಂತ ತೋರಿಸುತ್ತೆ ಗೈಸ್. ಓಕೆನಾ, ಒನ್ ಟೈಪ್ ಅಮೇಜಿಂಗ್ ಅಂತಲೇ ಹೇಳ್ಬೋದು ಗೈಸ್ ಅಲ್ವಾ. ಸೊ ಗೈಸ್, ನನಗೆ ಡೈರೆಕ್ಟಾಗಿ ಫ್ಯಾಕ್ಟ್ ನಂಬರ್ 7 ಕಡೆ ಬಂದ್ಬಿಡೋಣ. ಸೊ ಗೈಸ್, ನಾನು ನಿಮ್ಗೆ ಇವಾಗಲೇ ಹೇಳ್ತಾ ಇದ್ದೀನಿ, ಇದು ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಆಗಿರುತ್ತೆ, ಯಾರು ನೋಟಿಸೇ ಮಾಡಿಲ್ಲ ಅಂತ ಹೇಳ್ಬೋದು. ಏನಪ್ಪ ಫ್ಯಾಕ್ಟ್ ಅಂತ ತಿಳ್ಕೊಳೋಕ್ಕಿಂತ ಮುಂಚೆ ಈಗ ಒಂದು ವಿಡಿಯೋ ಕ್ಲಿಪ್ ಬರುತ್ತೆ, ನೀವೇ ನೋಡಿ ಗೈಸ್. ಹಾಂ, ಓಕೆ, ಇದರಲ್ಲಿ ಏನಪ್ಪ ಫ್ಯಾಕ್ಟ್ ಬಂತಂತ ಕೇಳ್ಬೋದು. ಆ್ಯಕ್ಚುಲಾಗಿ ಗೈಸ್, ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿ M187 ಗನ್ನಿಂದು ರೀಲೋಡ್ ಹೆಂಗಿದೆ ಅಲ್ಲ
ಅದು ರೀಲೋಡ್ ಸೌಂಡ್ ಉಲ್ಟಾನೇ ಸ್ಪ್ಯಾಸ್ ಗಂಡಿಂದ ರೀಲೋಡ್ ಇದೆ ಗೈಸ್. ಓಕೆನಾ, ಬೇಕಿದ್ರೆ ನೀವು ಇನ್ನೂ ಆಡ್ತಾ ಇಲ್ಲ ಅಂದರೆ ವೀಡಿಯೋನ ಬ್ಯಾಕ್ಔಟ್ ಮಾಡ್ಕೊಂಡು ನೋಡ್ಬೋದು. ಎರಡು ಗಂಡಿಂದ ರೀಲೋಡ್ ಸೌಂಡು ರಿವರ್ಸ್ ಇದೆ ಗೈಸ್. ಓಕೆನಾ, ಸೊ ಗೈಸ್ ನಮಗೆ ಡೈರೆಕ್ಟ್ ಆಗಿ ಫ್ಯಾಕ್ಟ್ ನಂಬರ್ ಯಾವ್ದಪ್ಪ 6 ಕಡೆ ಬಂದ್ಬಿಡೋಣ. ಸೊ ಗೈಸ್, ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿ ಒಂದು ಕಾಲದಲ್ಲಿ ಡೈಮಂಡ್ಸ್ನ ಫ್ರೀಯಾಗಿ ತೊಗೊಬೋದಾಗಿತ್ತು. ಯಾವಪ್ಪ ಡೈಮಂಡ್ಸ್ ಅಂದರೆ ಅವು ಅದುವೇ ಪಿಂಕ್ ಡೈಮಂಡ್ಸ್ ಗೈಸ್. ಓಕೆನಾ, ಮತ್ತು ಬ್ಲೂ ಡೈಮಂಡ್ಸ್ನ ಕೂಡ ಫ್ರೀಯಾಗಿ ತೊಗೊಬೋದಾಗಿತ್ತು. ಎದಕ್ಕೆ ತೊಗೊಂಡಿಲ್ಲ ಅಂತ ಕೂಡ ಅದನ್ನು ಬೋನಸ್ ಫ್ಯಾಕ್ಟ್ನಲ್ಲಿ ಹೇಳ್ತು. ಆದರೆ ಪಿಂಕ್ ಡೈಮಂಡ್ಸ್ ಅಂದರೆ ಏನಪ್ಪ ಅಂದರೆ ಎಲ್ಲ ಓಲ್ಡ್ ಪ್ಲೇಯರ್ಗೆ ಮೊದಲೇ ಗೊತ್ತಿರುತ್ತೆ, ಪಿಂಕ್ ಡೈಮಂಡ್ಸ್ನ ನಾವು ಎಕ್ಸ್ಚೇಂಜ್ ಮಾಡ್ಬೋದಾಗಿತ್ತು. ನೀವು ಏನು ಐಟಮ್ ಸ್ಕ್ರೀನಲ್ಲಿ ನೋಡ್ತಿದ್ದೀರಲ್ಲ ಇವೆಲ್ಲ ಐಟಮ್ಸ್ನ ನಾವು ಪಿಂಕ್ ಡೈಮಂಡ್ಸ್ ಕ್ಲಾಸಿಂದ ಎಕ್ಸ್ಚೇಂಜ್ ಮಾಡ್ಬೋದಾಗಿತ್ತು. ಮತ್ತು ಗೈಸ್, ಇವೆಲ್ಲ ಐಟಮ್ಸು ಆ ಟೈಮ್ನಲ್ಲಿ ತುಂಬಾ ರೇರ್ ಆಗಿತ್ತು ಗೈಸ್. ಓಕೆನಾ, ಮತ್ತು ನಾವು ಫ್ರೀ ಫೈರ್ದಲ್ಲಿ ಪಿಂಕ್ ಡೈಮಂಡ್ಸ್ನ ಫ್ರೀಯಾಗಿ ಹೆಂಗೆ ತೊಗೊಬೋದಾಗಿತ್ತಂದರೆ ಒಂದು 30 ಆ್ಯಡ್ಸ್ನ ನೋಡಿಬಿಟ್ಟು ಒಂದು 20 ಪಿಂಕ್ ಡೈಮಂಡ್ಸ್ನ ಮಾತ್ರ ತೊಗೊಬೋದಾಗಿತ್ತು. ಅಂದರೆ ನಾನು ಕೂಡ ಅವಾಗ ಇದೇ ಥರ ಡೈಲಿ ಆ್ಯಡ್ಸ್ ನೋಡಿ ನೋಡಿ ನೋಡಿನೇ 500 ಪಿಂಕ್ ಡೈಮಂಡ್ಸ್ನಲ್ಲಿ ಬರುವ ಊಕಾನ್ ಕ್ಯಾರೆಕ್ಟರ್ನ ಫ್ರೀಯಾಗಿ ತೊಗೊಂಡಿದ್ದೆ ಗೈಸ್. ಓಕೆನಾ, ಆದರೆ ಗೈಸ್ ನಮ್ಮ ಫ್ರೀ ಫೈರ್ ಗೇಮ್ನವರು ಇದೇ ಪಿಂಕ್ ಡೈಮಂಡ್ಸ್ನ ನಮ್ಮ ಫ್ರೀ ಫೈರ್ ಗೇಮ್ನಾಸಿಂದ ಪರ್ಮನೆಂಟ್ ಆಗಿ ತೆಗೆದು ಬಿಟ್ಟಿದ್ದಾರೆ. ಇದು ಕೇವಲ ನಾವು ಕಲೆಕ್ಷನ್ನಲ್ಲಿ ಮಾತ್ರನೇ ನೋಡ್ಬೋದು, ಮತ್ತು ನನ್ನ ಬಳಿ ನೀವೇ ನೋಡ್ಬೋದು ನನ್ನ ಬಳಿ ಎಷ್ಟು ಪಿಂಕ್ ಡೈಮಂಡ್ಸ್ ಇದ್ದಾವೆ ಅಂತ. ಇನ್ನು ಆದರೆ ಈ ಟೈಮ್ನಲ್ಲಿ ಈ ಪಿಂಕ್ ಡೈಮಂಡ್ ಸಿಗೋದಿಲ್ಲ, ಮತ್ತು ಈ ಪಿಂಕ್ ಡೈಮಂಡ್ಸ್ ಇಟ್ಕೊಂಡು ನಾವು ಏನು ಎಕ್ಸ್ಚೇಂಜ್ ಮಾಡೋಕ್ಕೂ ಆಗೋದಿಲ್ಲ. ಆದರೆ ಗೈಸ್ ನಮಗೆ ಡೈರೆಕ್ಟಾಗಿ ಬೋನಸ್ ಫ್ಯಾಕ್ ಕಡೆ ಬಂದ್ಬಿಡೋಣ, ಅದುವೇ ಬ್ಲೂ ಡೈಮಂಡ್ಸ್ನ ಕೂಡ ಫ್ರೀಯಾಗಿ ಕೊಡ್ಬೇಕಂತ ಅಂದ್ಕೊಂಡಿದ್ರು ಗೈಸ್. ಓಕೆನಾ, ಆದರೆ ನಮ್ಮ ಫ್ರೀ ಫೈರ್ ಗೇಮ್ನವರು ಇದನ್ನು ಪಾಲನೆ ಮಾಡಲೇ ಅಲ್ಲ ಅಂದರೆ ಏನಪ್ಪ ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ ಐತಲ್ಲ ಗೈಸ್, ಅದೇ ಥರ ಆಗಿಬಿಟ್ಟಿತ್ತು ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿ. ಎದಕ್ಕಪ್ಪ ಅಂತ ಕೇಳ್ಬೋದು, ನಮ್ಮ ಫ್ರೀ ಫೈರ್ ಗೇಮ್ನವರು ಫೇಸ್ಬುಕ್ನಲ್ಲಿ ಯಾವುದೋ ಒಂದು ಪೋಸ್ಟ್ ಹಾಕಿದ್ರು ಗೈಸ್. ಓಕೆನಾ, ಯಾವಾಗ ಹಾಕಿದ್ರು ಅಂದರೆ ಸೆಕೆಂಡ್ ಓನರ್ ಸರಿ ಇದ್ದಾಗೆ ಹಾಕಿದ್ರು. ಈ ಪೋಸ್ಟ್ನಲ್ಲಿ ಮೇಕ್ ಯುವರ್ ವಿಶ್ ಅಂತ ಇತ್ತು ಗೈಸ್. ಓಕೆನಾ, ಇದರ ಅರ್ಥ ಏನಂದರೆ ನೀವೇನಾದರೂ ಕಮೆಂಟ್ ಮಾಡಿ ಯಾ ಕಮೆಂಟ್ಗೆ ಜಾಸ್ತಿ ಲೈಕ್ಸ್ ಅಂದರೆ ಜಾಸ್ತಿ ಸಪೋರ್ಟ್ ಇರುತ್ತಲ್ಲ ಅದನ್ನೇ ನಾವು ಫ್ರೀ ಫೈರ್ ಗೇಮ್ನಲ್ಲಿ ಮಾಡೇ ಮಾಡ್ತೀವಿ ತಂದೇ ತರ್ತೀವಿ ಅಂತ ಹೇಳಿದ್ರು. ನಮ್ಮ ಫ್ರೀ ಫೈರ್ ಗೇಮ್ನವರು ಏನೋ ಎಕ್ಸ್ಪೆಕ್ಟ್ ಮಾಡಿದ್ರು, ನಾವು ಏನೋ ಕಮೆಂಟ್ ಮಾಡಿಬಿಟ್ಟಿದ್ದೀವಿ ಆ ಟೈಮ್ನಲ್ಲಿ. ಎಲ್ಲರೂ ಬ್ಲೂ ಡೈಮಂಡ್ಸ್ನ ಫ್ರೀಯಾಗಿ ಕೊಡಿ, ಯಾರ್ಡ್ಸ್ನ ನೋಡ್ಬಿಟ್ಟನ ಕೊಡಂಗನ ಮಾಡಿ ಇಲ್ಲಿಕ್ರೆ ಒಟ್ಟು ಹೆಂಗೋ ಒಂದು ಫ್ರೀಯಾಗಿ ಕೊಡ್ರ ಅಂತ ಹೇಳಿದ್ರು. ಆದರೆ ನಮ್ಮ ಫ್ರೀ ಫೈರ್ ಗೇಮ್ನವರು ಮಾತ್ರ ಬ್ಲೂ ಡೈಮಂಡ್ಸ್ನ ಫ್ರೀಯಾಗಿ ಕೊಟ್ಟಿದ್ದಿಲ್ಲ ಗೈಸ್. ಓಕೆನಾ, ಈ ಟೈಮ್ನಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಯೂಟ್ಯೂಬರ್ಸು ಮತ್ತು ನಾರ್ಮಲ್ ಪ್ಲೇಯರ್ಸ್ ಎಲ್ಲರೂ ತುಂಬಾ ಸಿಕ್ಕಾಪಟ್ಟೆ ಬೇಜಾರಾಗಿಬಿಟ್ಟಿದ್ರು. ಎದಕ್ಕಪ್ಪ ನಮ್ಮ ಫ್ರೀ ಫೈರ್ ಗೇಮ್ನವರು ನಾವು ಹೇಳಿದ್ದು ಪಾಲನೆ ಮಾಡಲೇ ಇಲ್ಲ ಅಂತ? ಯಾಕಂದರೆ ಅವ್ರು ಹೇಳಿದ್ರು ನೀವು ಹೇಳಿದ್ ಮಾಡೇ ಮಾಡ್ತೀವಿ ಅಂತ ಗೈಸ್. ಓಕೆನಾ, ಆದರೆ ನಮ್ಮನ್ನ ಬೇಜಾರು ಮಾಡಲೇಬಾರ್ದು ಅಂತಲೇ ಅವಾಗ 16 ಪಾಸ್ನ ಫ್ರೀಯಾಗಿ ಸೆಕೆಂಡ್ ಆ್ಯನಿವರ್ಸರಿ ಈವೆಂಟ್ನಲ್ಲಿ ಕೊಟ್ಟಿದ್ರು. ಓಕೆ, ನಿಮ್ಮ ಮೊದಲೇ ಗೊತ್ತಾಗಿರುತ್ತೆ ನಾನು ಇದನ್ನೇ ಒಂದು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ, ಆದರೆ ಸಾಕಷ್ಟು ಜನ ಇದನ್ನೆಲ್ಲರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಬಿಟ್ಟಿದ್ರು ಗೈಸ್. ನಾನು ಆ ವೀಡಿಯೋದಲ್ಲಿನೇ ಹೇಳಿದ್ದೆ 16 ಪಾಸ್ನ ಏನಪ್ಪ ಸೆಕೆಂಡ್ ಆ್ಯನಿವರ್ಸರಿಗೆ ಕೊಟ್ಟಿಲ್ಲ, ಯಾವುದೋ ಒಂದು ಪರ್ಟಿಕ್ಯುಲರ್ ರೀಸನ್ಗೆ ಕೊಟ್ಟಿದ್ರು ಅಂತ. ಯಾವುದಪ್ಪ ರೀಸನ್ ಅಂದರೆ ನಾನು ಇವಾಗ ನಿಮಗೆ ಹೇಳಿದ್ನಲ್ಲ ಗೈಸ್, ಇದೇ ರೀಸನು. ಇದೇ ಕಾರಣದಿಂದ ಅವಾಗ 16 ಪಾಸು ಫ್ರೀಯಾಗಿ ಬಂದಿತ್ತು ಗೈಸ್. ಓಕೆನಾ, ಇನ್ನು ಮುಂದೆ ಆ್ಯನಿವರ್ಸರಿಯಲ್ಲಿ 2 ಪಾಸ್ ಫ್ರೀಯಾಗಿ ಬರೋ ಚಾನ್ಸಸ್ಸು ತುಂಬಾ ಕಡಿಮೆ ಇದೆ, ನೋಡೋಣ ಏನಾಗುತ್ತೆ ಅಂತ. ಸೊ ಗೈಸ್ ನಮಗೆ ಡೈರೆಕ್ಟಾಗಿ ಫ್ಯಾಕ್ಟ್ ನಂಬರ್ 5 ಕಡೆ ಬಂದ್ಬಿಡೋಣ. ಸೊ ಗೈಸ್, ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿ ಒಂದು ಟೈಪ್ ಅದ್ಭುತವಾದ ಮ್ಯಾಜಿಕ್ ಇದೆ ಅಂತ ಹೇಳ್ಬೋದು. ಏನಪ್ಪ ಮ್ಯಾಜಿಕ್ ಅಂದರೆ ನೀವೇ ನೋಡ್ಬೋದು, ಇದೇನು ಬ್ಲ್ಯಾಕ್ ಬೋರ್ಡ್ ಇದೆ ಗೈಸ್, ಇದೇ ಬ್ಲ್ಯಾಕ್ ಬೋರ್ಡು ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿ ಟ್ರೈನಿಂಗ್ ಮೋಡ್ನಲ್ಲಿ ಒಂದು ಟೈಪ್ ಮ್ಯಾಜಿಕ್ ಅಂತ ಹೇಳ್ಬೋದು. ಯಾಕಂದರೆ ಗೈಸ್ ಇದು ಸಾಮಾನ್ಯವಾದ ಬ್ಲ್ಯಾಕ್ ಬೋರ್ಡ್ ಅಲ್ಲ, ನೀವೇ ನೋಡ್ಬೋದು. ಈ ಬ್ಲ್ಯಾಕ್ ಬೋರ್ಡಲ್ಲಿ ನಾವು AWM ಗನ್ ಸ್ಕೋಪ್ ಇಟ್ಕೊಂಡು ನೋಡಿದಾಗ ಎಲ್ಲ ನಾರ್ಮಲ್ ಆಗಿನೇ ಕಾಣುತ್ತೆ. ಸೊ ಗೈಸ್ ನೋಡ್ಬೋದು ಎಲ್ಲ ನಾರ್ಮಲ್ ಆಗಿನೇ ಇದೆ. ಮತ್ತೊಮ್ಮೆ ಬೇಕಿದ್ರೆ ನೀವೇ ನೋಡಿ, AWM ಗನ್ನಲ್ಲಿ ಎಲ್ಲ ನಾರ್ಮಲ್ ಆಗಿನೇ ಕಾಣುತ್ತೆ, ಆದರೆ M2B ಗನ್ನಲ್ಲಿ ಎಲ್ಲ ಯೆಲ್ಲೋ ಕಲರ್ನಲ್ಲಿ ಕಾಣುತ್ತೆ ಗೈಸ್. ನೀವೇ ನೋಡ್ಬೋದು, ಒಂದು ಟೈಪ್ ಮಿಸ್ಟೀರಿಯಸ್ ಫ್ಯಾಕ್ಟ್ ಅಂತಲೇ ಹೇಳ್ಬೋದು ಗೈಸ್ ಅಲ್ವಾ. ಎದಕ್ಕಪ್ಪ ಯೆಲ್ಲೋ ಕಲರ್ನಲ್ಲಿ ಬರುತ್ತೆ ಅಂದರೆ, ಏನೋ M2B ಏನೋ ಒಂದು ಟೈಪ್ ಸ್ಪೆಷಲ್ ಎಬಿಲಿಟಿ ಇದೆ ಅಲ್ವಾ ಗ್ಲೂ ಆಲ್ ಒಳಗ್ಲಾಸಿಂದ ಹೊಡಿಯೋಕೆ. ನೋಡ್ಬೋದು ಇದರಿಂದ ಗೈಸ್ ಬ್ಲ್ಯಾಕ್ ಬೋರ್ಡ್ನಲ್ಲಿ ಅಂದರೆ ಇದೇ ಬ್ಲ್ಯಾಕ್ ಬೋರ್ಡ್ನಲ್ಲಿ ಮಾತ್ರನೇ ಈ ಥರ ಕಾಣುತ್ತೆ ಯೆಲ್ಲೋ ಯೆಲ್ಲರ್ ಕಲರ್ನಲ್ಲಿ. ಆದರೆ AWM ಗನ್ನಲ್ಲಿ ಎಲ್ಲ ನಾರ್ಮಲೇ ಇದೆ ಗೈಸ್. ಓಕೆನಾ, ಒನ್ ಟೈಪ್ ಮಿಸ್ಟೀರಿಯಸ್ ಫ್ಯಾಕ್ಟ್ ಅಂತಲೇ ಹೇಳ್ಬೋದು. ಗೈಸ್ ನನಗೆ ಡೈರೆಕ್ಟಾಗಿ ಫ್ಯಾಕ್ಟ್ ನಂಬರ್ 4 ಕಡೆ ಬಂದ್ಬಿಡೋಣ. ಸೊ ಗೈಸ್ ಏನಪ್ಪ ಫ್ಯಾಕ್ಟ್ ಅಂತ ಕೇಳ್ಬೋದು. ಸೊ ಗೈಸ್ ನೀವೇ ನೋಡ್ಬೋದು, ಇದನ್ನ ಕೀಬೋರ್ಡ್ ಅಂತ ಕರೀತಾರೆ ಗೈಸ್. ಓಕೆನಾ, CTRL ಅಂದರೆ ಕಂಟ್ರೋಲು, ಸಿ ಅಂದರೆ ಸಿ ಗೈಸ್. ಓಕೆನಾ, ಸೊ ಗೈಸ್ ನಾವು ಕಂಟ್ರೋಲ್ ಪ್ಲಸ್ ಸಿ ಒತ್ತಿದ್ರೆ ಏನಾಗುತ್ತೆ, ಕಾಪಿ ಆ್ಯಂಡ್ ಪೇಸ್ಟ್ ಆಗುತ್ತೆ. ಇದು ಕಂಪ್ಯೂಟರ್ ಲ್ಯಾಂಗ್ವೇಜ್ ಕಲ್ತವ್ರಿಗೆ ಮೊದಲೇ ಗೊತ್ತಿರುತ್ತೆ. ಇದು ಯಾರ್ದಪ್ಪ ಕೈ ಅಂದರೆ ಇದು ನಂದೇ ಗೈಸ್, ರೈಟ್ ಆ್ಯಂಡ್ ರಿವೀಲ್ ಮಾಡ್ಬೇಕಾಗುತ್ತೆ ಒಂದೊಂದ್ಸಲ ಒಂದೊಂದು ಫ್ಯಾಕ್ಟ್ ನಿಮಗೆ ಅರ್ಥ ಮಾಡಿಸ್ಬೇಕಂದ್ರೆ. ಇದರಿಂದ ಗೈಸ್ ನಾನು ರೈಟ್ ಆ್ಯಂಡ್ ರಿವೀಲ್ ಮಾಡಿನಲ್ಲ, ಇದಕ್ಕನಾದರೂ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ಗೈಸ್. ಓಕೆನಾ, ಸೊ ಎಸ್ ಫ್ಯಾಕ್ಟ್ ಬಂದ್ಬಿಟ್ಟು ಇದು ಅಲ್ಲ, ಇದೇ ಥರ ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿ ಒಂದು ಡ್ರೆಸ್ನಲ್ಲಿ ಕೂಡ ಹಿಂಗೆ ಮಾಡಿದ್ದಾರೆ. ಯಾವ್ದಪ್ಪ ಡ್ರೆಸ್ ಅಂದರೆ, ಅದು ಅಟ್ಟು ಪ್ರೆಸೆಂಟ್ನಲ್ಲಿರೋ ಗೋಲ್ಡ್ ರಾಯಲ್ ಡ್ರೆಸ್ಸು, ಕೀಬೋರ್ಡ್ ವಾರಿಯರ್ ಅಂತ ಗೈಸ್. ಓಕೆನಾ, ಈ ಡ್ರೆಸ್ಸಿಂದ ಏನಪ್ಪ ಸ್ಪೆಷಾಲಿಟಿ ಅಂದರೆ ನೀವೇ ನೋಡ್ಬೋದು, ಈ ಡ್ರೆಸ್ ಮೇಲೆ ಕೂಡ ಕಂಟ್ರೋಲ್ ಸಿ ಅಂತ ಬರೆದಿದ್ದಾರೆ. Ctrl-C ಅಂದರೆ ಕಾಪಿ. ಈ ಡ್ರೆಸ್ ಯಾವ ಪಿಕ್ಚರ್ ನೋಡಿ ಕಾಪಿ ಮಾಡಿದಾರೆ ಅಂತ ನಮಗೆ ಕೂಡ ಗೊತ್ತಿಲ್ಲ. ಮತ್ತು ಪ್ಯಾಂಟ್ ಮೇಲೆ ಕೂಡ ಕೀಬೋರ್ಡ್ ಕೂಡ ಹಾಕಿದ್ದಾರೆ. ಏನಪ್ಪ ಯಾರು ಈ ಡ್ರೆಸ್ ಏನು ಕಾಪಿ ಅಂತ ಮೀನಿಂಗ್ ಬರುತ್ತೆ, ಏನೋ ಒನ್ ಟೈಪ್ ಮಿಸ್ಟೀರಿಯಸ್ ಫ್ಯಾಕ್ಟ್ ಅಂತ ಹೇಳ್ಬೋದು ಗೈಸ್. ಓಕೆನಾ, ಇದ್ರ ಬಗ್ಗೆ ಏನಾದ್ರು ಅನಿಸಿಕೆ ಅಂದರೆ ಕಮೆಂಟ್ ಮಾಡಿ ಗೈಸ್. ನಮಗೆ ಡೈರೆಕ್ಟಾಗಿ ಫ್ಯಾಕ್ಟ್
ನಾನು ಜಸ್ಟ್ ಇವಾಗಲೇ ನೋಟಿಸ್ ಮಾಡಿದ್ದೆ ಗೈಸ್. ಓಕೆನಾ, ಎದಕ್ಕಪ್ಪ ಹಿಂಗೆ ಅಂತ ಕೇಳ್ಬೋದು. ಆ್ಯಕ್ಚುಲಿ ಗೈಸ್, ನಮ್ಮ ಫ್ರೀ ಫೈರ್ ಗೇಮ್ನವರು ಊಕಾಂಗ್ ಫೇಸ್ ರಿವೀಲ್ ಇದುವರೆಗೆ ಮಾಡೇ ಇಲ್ಲ. ನೀವೇ ನೋಡ್ಬೋದು, ಊಕಾಂಗ್ ಅಂದರೆ ಏನೋ ಒಂದು ಟೈಪ್ ಟ್ಯಾಟೂಸ್ ಗೀಟೂಸ್ ಎಲ್ಲ ಹಾಕಿ ಫೇಸ್ಗೆ ಇಟ್ಬಿಟ್ಟಿದ್ದಾರೆ. ಏನೋ ನಮ್ಮ ಫ್ರೀ ಫೈರ್ ಗೇಮ್ನವರು ಈ ಕ್ಯಾರೆಕ್ಟರ್ದು ಒಂದು ಟೈಪ್ ಮಿಸ್ಟೀರಿಯಸ್ ಆಗಿನೇ ಇಟ್ಟಿದ್ದಾರೆ. ಆದರೆ ಮಿಸ್ಟೀರಿಯಸ್ ಆಗಿರೋಕ್ಕೆ ನಾವು ಬಿಡೋದಿಲ್ಲ. ಎದಕ್ಕಪ್ಪ ಹಿಂಗೆ ಅಂತ ಕೇಳ್ಬೋದು. ಇದನ್ನು ಯಾವುದೋ ಒಂದು ಮೂವಿ ಲಾಸಿಂದ ಇನ್ಸ್ಪಿರೇಷನ್ ತೊಗೊಂಡು ನಮ್ಮ ಗೇಮ್ನಲ್ಲಿ ಲಾಂಚ್ ಮಾಡಿದ್ದಾರೆ. ಯಾವುದೇ ರೀತಿಯ ಇಶ್ಯೂಸ್ ಕ್ರಿಯೇಟ್ ಆಗಬಾರ್ದು ಅಂತಲೇ ಈ ಕ್ಯಾರೆಕ್ಟರ್ದು ಫೇಸ್ ರಿವೀಲ್ ಮಾಡಿಲ್ಲ. ಮತ್ತು ಒಂದು ಟೈಪ್ ಅನಿಮಲ್ ಕ್ಯಾರೆಕ್ಟರ್ ಅಲ್ವಾ ಗೈಸ್, ಅನಿಮಲ್ ಕ್ಯಾರೆಕ್ಟರ್ ಅಂದರೆ ಮಂಕಿ ಕ್ಯಾರೆಕ್ಟರು. ಇದರಿಂದ ಕ್ಯಾರೆಕ್ಟರ್ದಲ್ಲಿ ನಾವು ಈ ಥರ ಫೇಸ್ ಏನಪ್ಪ ಫೇಸ್ ಪೇಂಟ್ ಆಗೋಕ್ಕೆ ಚಾನ್ಸ್ ಇಲ್ಲ. ಮತ್ತು ಇನ್ಬಿಲ್ಡ್ ಅದು ಫೇಸ್ ಪೇಂಟ್ ಇದೆಯಲ್ಲ ಗೈಸ್, ಇದು ಕೂಡ ಒಂದು ಕಾರಣ ಅಂತ ಹೇಳ್ಬೋದು ಗೈಸ್. ಓಕೆನಾ, ಇವೆಲ್ಲ ಕಾರಣದಿಂದ ಈ ಕ್ಯಾರೆಕ್ಟರ್ದಲ್ಲಿ ಫೇಸ್ ಪೇಂಟ್ ಹಾಕೋಕ್ಕೆ ಚಾನ್ಸ್ ಇಲ್ಲ ಗೈಸ್. ನಾವು ಡೈರೆಕ್ಟಾಗಿ ಫ್ಯಾಕ್ಟ್ ನಂಬರ್ 2 ಕಡೆ ಬಂದ್ಬಿಡೋಣ. ಸೊ ಎಸ್, ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿರೋ ಯಾವುದಪ್ಪ ಮೋನಿ ಪೆಟ್ಟು ಯಾವ ಗ್ರಹದಿಂದ ಬಂದಿದೆ? ಆ್ಯಕ್ಚುಲಿ ಇದೊಂದು ಏಲಿಯನ್ ಪೆಟ್ ಗೈಸ್. ಓಕೆನಾ, ಈ ಓತಿಕೇತ ಯಾವ ಪ್ಲಾನೆಟ್ ಲಾಸಿಂದ ಬಂದಿದೆ ಅಪ್ಪ ಅಂದರೆ ಅದುವೇ ವೀನಸ್ಸು. ಹೆಂಗಪ್ಪ ಅಂದರೆ ನೀವೇ ನೋಡ್ಬೋದು, ನಾವು ಫ್ರೀ ಫೈರ್ ಗೇಮ್ನವರು ಇದ್ರ ಕ್ಯಾಪ್ನಲ್ಲಿನೇ ಕೊಟ್ಟಿದ್ದಾರೆ ವೀನಸ್ ಅಂತ. ನೀವೇ ಅಲ್ಲಿ ನೀವು ಇಂಡಿಯನ್ ಆಗಿದ್ರೆ ಬೇರೆ ಕಂಟ್ರಿದಲ್ಲಿ ಹೋದಾಗೆ ನೀವು ಇಂಡಿಯನ್ ಕ್ಯಾಪ್ ಹಾಕ್ಯಂಡು ಓತಿರಲ್ಲ. ಇದೇ ಥರ ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿರೋ ಮೋನಿ ಪೆಟ್ಟಿ ಈ ಥರ ಬಂದಿದೆ ಗೈಸ್. ಓಕೆನಾ, ನಮ್ಮ ಪ್ಲಾನೆಟ್ನಲ್ಲಿ ಬಂದಿದೆ. ಮತ್ತು ಗೈಸ್, ನಾವು ಲೆವೆಲ್ 6ನಲ್ಲಿ ಟರ್ಕ್ ಅಂತ ಕೊಟ್ಟಿದ್ದಾರೆ. ಇದೊಂದು ಟೈಪ್ ಸ್ಕಿನ್ ಗೈಸ್. ಓಕೆನಾ, ಸ್ಕಿನ್ ಮೇಲೆ ಡಿಪೆಂಡ್ ಆಗೋದಿಲ್ಲ. ಮತ್ತು ಗೈಸ್, ಇದ್ರ ಹೆಸರು ಮೂನಿ ಅಂತ ಬಂದಿದೆ. ಮೇ ಬಿ ಇದು ಚಂದ್ರಗ್ರಹದಿಂದ ಕೂಡ ಬಂದಿರ್ಬೋದು, ಏನಾದರೂ ಆಗಿರ್ಬೋದು ಗೈಸ್. ಓಕೆನಾ, ಆದರೆ ಮೇ ಬಿ ಇದು ವೀನಸ್ ಲಾಸಿಂದನೇ ಬಂದಿದೆ ಗೈಸ್. ಓಕೆನಾ, ಸೊ ಗೈಸ್ ನಾವು ಡೈರೆಕ್ಟಾಗಿ ಫ್ಯಾಕ್ಟ್ ನಂಬರ್ 1 ಕಡೆ ಬಂದ್ಬಿಡೋಣ. ಅದಕ್ಕಿಂತ ಮುಂಚೆ ಗೈಸ್, ಪ್ಲೀಸ್ ಗೈಸ್, ನೀವು ನಮ್ಮ ಚಾನಲ್ ಇನ್ನೂ ಹೊಸ ವ್ಯೂವರ್ಸ್ ಇದ್ದರೆ ಪ್ಲೀಸ್ ಗೈಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ ಸೆಟ್ ಮಾಡಿ. ಸೊ ಗೈಸ್, ಏನಪ್ಪ ಫ್ಯಾಕ್ಟ್ ನಂಬರ್ 1 ಅಂತ ಕೇಳ್ಬೋದು, ಇಡೀ ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿನೇ ಫಸ್ಟು ಬೂಯ ಮಾಡಿದ್ದು ಯಾರು? ಓಕೆ, ಇದು ಗೈಸ್ ಈಗ ನಾನು ನಿಮಗೆ ಒಂದು ಪಾಸಿಬಿಲಿಟಿ ಹೇಳ್ತೇನೆ ಗೈಸ್. ಓಕೆನಾ, ಲಾಸ್ಟಿಗೆ ವಿತ್ ಪ್ರೂಫ್ ಕೂಡ ಯಾರು ಬೂಯ ಮಾಡ್ರ ಅಂತ ತೋರಿಸ್ನು. ಆದರೆ ಫಸ್ಟ್ ಪಾಸಿಬಿಲಿಟಿ ಏನಂತ ತಿಳ್ಕೊಂಬಿಡೋಣ. ಸೊ ಎಸ್, ನಮ್ಮ ಫ್ರೀ ಫೈರ್ ಗೇಮ್ ಲಾಂಚ್ ಆಗಿನ ಮುಂಚೆನೆ 111 ಸ್ಟುಡಿಯೋದವರು ಏನಪ್ಪ ಯಾವುದೋ ಒಂದು ಪ್ರಾಕ್ಟಿಕಲ್ ಟೆಸ್ಟ್ ಕೂಡ ಮಾಡಿರ್ತಾರೆ. ಇವರೇ ಗೈಸ್ ನಮ್ಮ ಗೇಮ್ನ ಡೆವಲಪ್ ಮಾಡಿದ್ದು ಗೈಸ್. ಓಕೆನಾ, ಪ್ರಾಕ್ಟಿಕಲ್ ಟೆಸ್ಟ್ ಮಾಡೋಕ್ಕಾದ್ರೆ ಇವರೇ ಗೇಮ್ ಮಾಡಿ ಇವರೇ ಬೂಯ ಮಾಡಿರ್ತಾರೆ ಗೈಸ್. ಓಕೆನಾ, ಆದರೆ ಇಲ್ಲಿ ಯಾವುದೇ ರೀತಿಯ ನನ್ನ ಬಳಿ ತೋರ್ಸೋಕ್ಕೆ ಪ್ರೂಫ್ ಇಲ್ಲ. ಆದರೆ ಯೂಟ್ಯೂಬ್ನಲ್ಲಿ ಫಸ್ಟು ಫ್ರೀ ಫೈರ್ ಗೇಮ್ ಪ್ಲೇ ವೀಡಿಯೋ ಮಾಡಿ ಬೂಯ ಮಾಡಿ ಅಪ್ಲೋಡ್ ಮಾಡಿದ್ದು ಯಾರು ಗೈಸ್? ಓಕೆನಾ, ಅಂದರೆ ಯೂಟ್ಯೂಬ್ನಲ್ಲಿನೇ ಫಸ್ಟ್ ಫ್ರೀ ಫೈರ್ ಗೇಮ್ ಪ್ಲೇ ವಿತ್ ಬೂಯ ವೀಡಿಯೋ ಅಪ್ಲೋಡ್ ಮಾಡಿದ್ದು ಯಾರಪ್ಪ ಅಂದರೆ ಸಾಕಷ್ಟು ಜನ ಟ್ಯಾಬ್ ಗೇಮ್ ಪ್ಲೇ ಅವ್ರು ವೀಡಿಯೋ ಅಂತಾರೆ. ಇವ್ರು ನೋಡ್ಬೋದು, ಇವರು ವೀಡಿಯೋನ 2017 ಯಾವುದಪ್ಪ December 10 ಹಾಕಿದ್ರು ಗೈಸ್. ಓಕೆನಾ, ಆದರೆ ಈ ವಿಡಿಯೋಕ್ಕಿಂತ ಮುಂಚೆನೆ ಇನ್ನೊಬ್ಬ ಕ್ರಿಯೇಟರು ವೀಡಿಯೋನ ಹಾಕಿದ್ರು. ಆ್ಯಕ್ಚುಲಿ ಗೈಸ್, ಈ ವಿಡಿಯೋ ಒನ್ ಆಫ್ ದಿ ಮೋಸ್ಟ್ ಅಂಡರ್ ರೇಟೆಡ್ ಫ್ರೀ ಫೈರ್ ವೀಡಿಯೋ ಅಂತ ಹೇಳ್ಬೋದು. ಯಾಕಂದರೆ ಗೈಸ್, ನೀವು ನೋಡ್ತಿದ್ದೀರಲ್ಲ, ಇವರೇ ಗೈಸ್ ಇಡೀ ನಮ್ಮ ಫ್ರೀ ಫೈರ್ ದುನಿಯಾದಲ್ಲಿನೇ ಮೊದಲ ಬಾರಿಗೆ ಫ್ರೀ ಫೈರ್ದಲ್ಲಿ ಬೂಯ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿರುವಂತಹ ಕ್ರಿಯೇಟರು. ಮತ್ತು ಗೈಸ್, ಇವರು ವಿತ್ ಫೇಸ್ ಕ್ಯಾಮ್ ಕೂಡ ಮಾಡಿದ್ದಾರೆ ಗೈಸ್. ಓಕೆನಾ, ಇದರಿಂದ ಇವ್ರ ಬಗ್ಗೆ ಒಂದು ಮಾತಿಲ್ಲ. ಮತ್ತು ಗೈಸ್, ಏನಪ್ಪ ಇಡೀ ನಮ್ಮ ಫ್ರೀ ಫೈರ್ ಗೇಮ್ನಲ್ಲೇ ಮೊದಲ ಬಾರಿಗೆ ಬೂಯ ಮಾಡಿದ್ದು ಯಾರು ಅಂದರೆ ಅವ್ರದ್ದು ಏನು ರೆಕಾರ್ಡ್ಸ್ ಎಲ್ಲ ಇರೋದಿಲ್ಲ. ಯಾಕಂದರೆ ಅವರೆಲ್ಲ ಸ್ಕ್ರೀನ್ ರೆಕಾರ್ಡಿಂಗ್ ಯಾರು ಮಾಡಿರೋದಿಲ್ಲಲ್ಲ, ಇದರಿಂದ ಹುಡುಕೋದು ಸ್ವಲ್ಪ ಕಷ್ಟ. ಇದರಿಂದ ನಾವು ಯೂಟ್ಯೂಬ್ ವೀಡಿಯೋನೇ ಕನ್ಸಿಡರ್ ಮಾಡ್ಬೇಕಾಗುತ್ತೆ ಗೈಸ್. ಓಕೆನಾ, ಮತ್ತು ಗೈಸ್ ನೀವೇ ನೋಡ್ಬೋದು, ಈ ವೀಡಿಯೋನ ಆಲ್ಮೋಸ್ಟ್ ಅಲ್ಲಿ ಯಾವಾಗ ಅಪ್ಲೋಡ್ ಮಾಡಿದ್ರಂದರೆ December 3, 2017. ಅಂದರೆ ಗೈಸ್, ನಾನು ನಿಮಗೆ ಮೊದಲು ಒಂದು ತೋರಿಸಿದ್ನಲ್ಲ ಆ ವೀಡಿಯೋಕ್ಕಿಂತ ಈ ವಿಡಿಯೋ 7 ಬಿಫೋರೇ ಅಪ್ಲೋಡ್ ಆಗಿತ್ತು ಗೈಸ್ ಯೂಟ್ಯೂಬ್ನಲ್ಲಿ. ಆದರೆ ನೀವೇ ನೋಡ್ಬೋದು, ಈ ವಿಡಿಯೋಗೆ ಕೇವಲ 900 ವ್ಯೂಸ್ ಬಂದಿದೆ. ಎದಕ್ಕಪ್ಪ ಹಿಂಗೆ ಅಂತ ಕೇಳ್ಬೋದು, ಯಾಕಂದರೆ ಈ ಟಾಪಿಕ್ನ ಇದುವರೆಗೆ ಯಾವುದೇ ಫ್ರೀ ಫೈರ್ ದೊಡ್ಡ ಕ್ರಿಯೇಟರ್ ಕೂಡ ಡಿಸ್ಕಸ್ ಮಾಡಿಲ್ಲ. ಹಿಂದಿಯಲ್ಲೇನಾಗಿರ್ಬೋದು, ಕನ್ನಡದಲ್ಲೇನಿರ್ಬೋದು, ಬೇರೆ ಯಾವುದೇ ಲ್ಯಾಂಗ್ವೇಜ್ನಲ್ಲೇನಾಗಿರ್ಬೋದು, ಯಾವುದಪ್ಪ ಟಾಪಿಕ್ ಅಂದರೆ ಫಸ್ಟ್ ಫ್ರೀ ಫೈರ್ನಲ್ಲಿ ಬೂಯ ಮಾಡಿದ್ದು ಯಾರು ಅಂತ. ಆದರೆ ನಿಮ್ಮ ಪಿಎಡ್ ಬ್ರೋ ಅವರು ಈ ಟಾಪಿಕ್ ಮೇಲೆ ತುಂಬಾ ಡೀಟೇಲ್ ಆಗಿ ಸೀರಿಯಸ್ ಆಗಿ ಡಿಸ್ಕಸ್ ಮಾಡಿ ಈ ವಿಡಿಯೋ ಬಗ್ಗೆ ತಿಳಿಸ್ಕೊಟ್ರು. ಒನ್ ಆಫ್ ದಿ ಮೋಸ್ಟ್ ರೇರೆಸ್ಟ್ ಇನ್ಫಾರ್ಮೇಷನ್ ಇನ್ ಅವ್ರ ವೀಡಿಯೋ ಅಂತ ಹೇಳ್ಬೋದು. ಮತ್ತು ಗೈಸ್, ಇದೇ ಥರ ವೀಡಿಯೋಸ್ ನಿಮ್ಮ ಬ್ರದರ್ ಯಾವಾಗಲೂ ತರ್ತಾನೆ ಇರ್ತಾರೆ, ಇದರಿಂದ ಗೈಸ್ ಸಪೋರ್ಟ್ ಮಾಡಿ. ಸೊ ಗೈಸ್, ಈ ವಿಡಿಯೋದಲ್ಲಿ ಅಂತ ಇಷ್ಟ ಗೈಸ್, ಶಿವಾಲಿ ನೆಕ್ಸ್ಟ್ ವಿಡಿಯೋ, ಬಾಯ್ ಬಾಯ್. ಅದಕ್ಕಿಂತ ಮುಂಚೆ ಗೈಸ್, ನಮ್ಮ ಫ್ರೀ ಫೈರ್ದವರು ಒಂದು ಎಂಥ ಗನ್ ಸ್ಕಿನ್ ಕೊಟ್ಟಿದ್ದಾರೆ ಅಂದರೆ ಈ ಗನ್ ಸ್ಕಿನ್ನಲ್ಲಿ ಬರೇ 2000 ಬೀಳುತ್ತೆ. ಮತ್ತು ಈ ಗನ್ ಸ್ಕಿನ್ನ ನಮ್ಮ ಫ್ರೀ ಫೈರ್ದವರು ಫ್ರೀಯಾಗಿ ಕೊಟ್ಟಿದ್ದಾರೆ ಗೈಸ್. ಓಕೆನಾ, ಯಾವುದಪ್ಪ ಗನ್ ಸ್ಕಿನ್ ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ನೋಡಿ. ಮತ್ತು ಗೈಸ್, ಒನ್ಸ್ ಅಗೇನ್ ಶಿವಾಲಿ ನೆಕ್ಸ್ಟ್ ವಿಡಿಯೋ, ಬಾಯ್ ಬಾಯ್.